ಸ್ವಾಗತ. ಇಂದು ಹಿರಿಯೂರಿನ ರೋಟರಿ ಭವನದಲ್ಲಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಸಭೆಯಲ್ಲಿ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕರ ಹಾಗೂ ನೌಕರರ ವಿಭಾಗದ ರಾಜ್ಯಾಧ್ಯಕ್ಷರಾದ ಜಿಎಸ್ ಮಂಜುನಾಥ್ ರವರು ಸಭೆಯನ್ನು ಉದ್ಘಾಟಿಸಿ ಶಿಕ್ಷಕರು ಮತ್ತು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಿ ಸುಧಾಕರ್ ರವರು, ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ರವರು, ಮಾಜಿ ಶಾಸಕಿಯಾದ ಶ್ರೀಮತಿ ಪೂರ್ಣಿಮಾ ಶ್ರೀನಿವಾಸ್ ರವರು, ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಗೀತಾ ನಂದಿನಿ ಗೌಡರವರು, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಶಶಿಕಲಾ ಸುರೇಶ್ ಬಾಬುರವರು, ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಶಿಕ್ಷಕರ ಮತ್ತು ಪದವೀಧರ ವಿಭಾಗದಲ್ಲಿ ಅಧ್ಯಕ್ಷರಾದ ಮುದಾಸಿರ್ ನವಾಜ್ ರವರು, ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ನಗರಸಭಾ ಅದಕ್ಕೋಸ್ಕರ ನಾವು ಅವರಿಗೆ ಪ್ರಥಮವಾಗಿ ಅವರಿಗೆ ಅವಕಾಶ ಕೊಟ್ಟು ಯಾಕೆ ಅಂತಂದ್ರೆ ಸಂಪೂರ್ಣ ಮದ್ದಿಂಗಪ್ಪ ಅನ್ನೋದು ಅದ ಬಗ್ಗೆ ತಿಳ್ಕೊಂಡಿರ್ತಾರೆ. ನೋಡ್ರಿ ಹೆಂಗೀಗ ತಿಳ್ಕೊಂಡಿರ್ತಾರೆ ನನಗೆ ಪೌರ ಕಾರ್ಮಿಕರ ಬಗ್ಗೆ ಹೇಳಿದ್ರೆ ಸುಮಾರು ಜನ ಜನ ಮಾತಾಡ್ತಾರೆ. ಯಾಕೆಂದ್ರೆ ನನಗೆ ಗೊತ್ತಿದೆ, ಡೆಪ್ತ್ ಗೊತ್ತಿದೆ, ಕಾಂಗ್ರೆಸ್ ಬಗ್ಗೆ ಡೆಪ್ತ್ ಗೊತ್ತಿದೆ. ನಮ್ಮ ಸುವರ್ಣ ಹೇಳೋದಕ್ಕೆ ನಾವು ಶಿಕ್ಷಕ ಕ್ಷೇತ್ರವನ್ನು ಬಹಳ ಸೀರಿಯಸ್ ಆಗಿ ತಗೊಂಡಿಲ್ಲ. ಈ ಸರಿ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಆರು ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತ ಶಪಥ ಮಾಡಿದ್ದಾರೆ. ನಾನು ಇಷ್ಟೊಂದು ಡೀಟೇಲ್ ಹೇಳಕ್ಕೆ ಅದಿನ್ನೂ ತೆಲವು ಆಗಬೇಕಾಗ್ತದೆ, ಶ್ರೀನಿವಾಸ್ ಹೇಳ್ತಿರ್ತೀವಿ. ಅದನ್ನು ಮುಖ್ಯವಾಗಿ ಹೇಳ್ತೀನಿ ಕೇಳಿ, ಸಿದ್ದರಾಮಯ್ಯ ಇಂದ 4 ವರ್ಷ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಇರ್ತಾರೆ. ಟೀಚರ್ಸ್ಗಳೇ ನಿಮಗೆ ಕೈ ಮುಗಿದು ಕೇಳ್ತೀನಿ, ಸಿದ್ದರಾಮಯ್ಯನಂತ ಮುಖ್ಯಮಂತ್ರಿಯನ್ನು ಮತ್ತೆ ಕರ್ನಾಟಕ ರಾಜ್ಯ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಈ ಒಂದು ಉದಾಹರಣೆ ಶ್ರೀನಿವಾಸ್ ಅವರಿಗೆ ಮುಂದೆ ಹೇಳಿದ್ರು, ಯಾವುದೊಂದು ಚಿಕ್ಕ ಸಮಸ್ಯೆ ಆಗಿತ್ತು ಅದು ಮುಖ್ಯಮಂತ್ರಿಗೆ ನಾವು ಹೋಗಿ ಅರಿವಿದೆ, ಅದನ್ನು ಬದಲಾವಣೆ ಮಾಡಿದ್ರು ಅಂತ. ಇಂಥ ಸಾವಿರ ನಾನು ನೋಡಿದ್ವಿ, ನಾನು ಅನುಭವಿಸಿದ್ದೀನಿ ಕೂಡ. 95ರಲ್ಲಿ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು, ನಾನು ಅವಾಗಿನ ನಗರಸಭೆಯ ನೌಕರ ಅಧ್ಯಕ್ಷ ಆಗಿದ್ದೆ. 1450 ಕೋಟಿ ರೂಪಾಯಿ 1450 ಕೋಟಿ ರೂಪಾಯಿ 2.5 ವರ್ಷದ ಸಂಬಳ ಬಾಕಿ ಇತ್ತು ಮುನ್ಸಿಪಲ್ ಎಂಪ್ಲಾಯೀಸ್. 2.5 ವರ್ಷದ ಸಂಬಳ. ಸಿದ್ದರಾಮಯ್ಯ ಅವರ ಮನೆ ಈಗೇನು ಹಳೆ ಮನೆ ಇದೆಯಲ್ಲ, ಅದೇ ಮನೆಯಲ್ಲಿ ಇದ್ದರು. ಒಂದು 10,000 ಜನ ನಾವು ನೌಕರರ ಮತ್ತೆ ಕಾರ್ಮಿಕರು ಕರ್ಕೊಂಡೋಗಿ ಅವ್ರ ಮನೆ ಮುಂದೆ ಜಾಂಡ ಆಗ್ತದೆ. ನಾನು ಜಾಂಡ ಅಂದ್ರೆ ಹೆಂಗಾಗ್ತದೆ, ಅಥವಾ ಜ್ಞಾನವನ್ನು ನಾಲ್ಕೈದು ಸಹಿ ಮಾಡಿದ್ದೆ, ಯಾರು ನನ್ನ ಮಾತಿಗೆ ಬೆಲೆ ಕೊಡ್ತಿರ್ಲಿಲ್ಲ. ನನಗೆ ಗೊತ್ತಿತ್ತು ಸಿದ್ದರಾಮಯ್ಯ ಕ್ಯಾರೆಕ್ಟರ್ ಹೆಂಗೆ ಅಂತ. ಒಂದು 10,000 ಜನ ಕಸ ಬಿಡ್ತಕ್ಕಂಥ ಪೂರ ಕಾರ್ಮಿಕರನ್ನ ಕರ್ಕೊಂಡೋಗಿ ಅವ್ರ ಮನೆ ಮುಂದೆ ಆಸ್ತಿ ಆಡಿಸಿದ್ರೆ ಮಲಗಿ ಕಾಯಿಂದ ವಿಧಾನಸೌಧಕ್ಕೆ ಹೋಗ್ಲಿಕ್ಕೆ ಹೊರಗಡೆ ಬಂದರು. ನಾವು 1 ವರ್ಷ ಮಲಗಿದ್ದೀವಿ. ಎಷ್ಟು ಪೊಲೀಸ್ ಬಂದು ನಾವು ಯಾವುದೇ ಥರ ಕಡಿಯಿಲ್ಲ. ನಾನು ಸ್ವಲ್ಪ ಅನುಭವಿಸ್ಬೋದು, ಈಗ ಸ್ವಲ್ಪ ಒಂದು 90% ಕಮ್ಮಿ ಆಗಿದೆ. ಸಾಧ್ಯ ಇಲ್ಲ ಇವತ್ತು ಈಗಲೇ ಸಂಬಳ ಕೊಡಬೇಕು ಅಂತ ಹೇಳಿದೆ. 1480 ಕೋಟಿ ನಾನು 94ನೇ ಇಸ್ವಿ ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳು ಯಾವ ಕಾರಣಕ್ಕೂ ಎದಳ ಅಂತ ಕೂತ್ಕೊಂಡ್ವಿ. ಆ ಮನುಷ್ಯನಿಗೆ ಏನು ಹೊರಗಡೆ ಬಂದು ನೋಡಿ ಏನೇನು ಸಮಸ್ಯೆ ಅಂತ ಕೇಳಿದ್ರು ಅಂದ್ರೆ, ಒಬ್ಬ ಮುಖ್ಯಮಂತ್ರಿಗೆ ಈ ರಾಜ್ಯದ ಸಂಪೂರ್ಣ ಸಮಸ್ಯೆ ಅರ್ಥ ಆಗಲಿಲ್ಲ ಅಂತಲ್ಲ, ಅವರ ಗಮನಕ್ಕೂ ಕೂಡ ಹೋಗೋದಿಲ್ಲ. ಕಸ ಹೊಡಿತಕ್ಕಂತ ಕಾರ್ಮಿಕರಿಗೆ ಸಂಬಳ ಕೊಟ್ಟಿಲ್ಲ 2 ವರ್ಷ ಅಂತ ಗೊತ್ತಾದ ತಕ್ಷಣ ನಿಜವಾಗ್ಲೂ ಕೂಡ ಮನೆಗೆ ಸೆಕ್ರೆಟರಿ ಕರೆಸಿ ಸಂಜೆ 5:30 ಒಳಗಾಗಿ 1480 ಕೋಟಿ ರೂಪಾಯಿ ರಿಲೀಸ್ ಮಾಡಿ ಅವರ ಅಕೌಂಟಿಗೆ ಹಾಕ್ತಕ್ಕಂತ ಆದೇಶವನ್ನು ನನ್ನ ಕೈ ಕೊಟ್ಟು ಎದುರು. ಇಂಥ ಮುಖ್ಯಮಂತ್ರಿಯನ್ನ ನಾವು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ನಾನು ಒಂದು ಉದಾಹರಣೆ ಅಂತ ಹೇಳಿದೆ, ಅವರು ಉಪಮುಖ್ಯಮಂತ್ರಿ ಆದಾಗ ನಾನು ನಗರಸಭೆಯಲ್ಲಿದ್ದಾಗ ಸುಮಾರು ಒಂದು 65 ಆದೇಶಗಳನ್ನ ಅವರ ನಾಯಕತ್ವದಲ್ಲಿ ನಾನು ಪಡೆದಿದ್ದೇನೆ. ಅಂತ ಒಬ್ಬ ವ್ಯಕ್ತಿ ಮತ್ತು ರಾಜ್ಯದ ಮುಖ್ಯಮಂತ್ರಿ ಟೀಚರ್ಸ್ಗಳೇ ಈಗ 4 ವರ್ಷ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಅಥವಾ ಸಿದ್ದರಾಮಯ್ಯ ಅವರು ಅಥವಾ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ನಮ್ಮ ಅಧಿಕಾರ ಇರ್ತದೆ. ನಿಮ್ಮ ಸಮಸ್ಯೆ ಏನು ಶ್ರೀನಿವಾಸ್ ಅವರು ಹೇಳಿದ್ರು ಅದು ಕಿಂಚಿತ್ತೂ ಸುಳ್ಳಲ್ಲ. ಅದನ್ನು ಬಗೆಹರಿಸಲಿಕ್ಕೆ
ಇಂತಹ ನಮ್ಮ ಶ್ರೀನಿವಾಸಂತಹ ಒಬ್ಬ ಅಭ್ಯರ್ಥಿಯನ್ನು ನಾವು ಗೆಲ್ಲಿಸಿದ್ದೇವೆ. ಆದ್ರೆ ನಿಜವಾಗಲೂ ಕೂಡ ನಮಗೆ ಸಮಸ್ಯೆ ಬಗೆಹರಿಸಿದೆ ಅಂತಕ್ಕಿಂತ ಓಪಿಎಸ್ ಅಂತ ಏನಿದೆ ಅದು ನಮಗೂ ಕೂಡ ಗೊತ್ತಿದೆ. ಅಂತ ಒಂದು ಅನಿಷ್ಟ ಪದ್ಧತಿಯಿಂದ ಸರ್ಕಾರಿ ನೌಕರನ್ನ ಒಳಗಡೆ ತರತಕ್ಕಂಥ ಕಾಂಗ್ರೆಸ್ ಬಿಟ್ಟರೆ ಈ ದೇಶದಲ್ಲಿ ಯಾವುದೂ ಇಲ್ಲ. ಸರ್ಕಾರಿ ನೌಕರಿಗೆ ಹಳೆ ಪೆನ್ಷನ್ ಬೇಕಾಗ್ತದೆ. ರಾಹುಲ್ ಗಾಂಧಿಯವರು ಕೂಡ ಅನೌನ್ಸ್ ಮಾಡಿದ್ದಾರೆ ಇಂಡಿಯಾದಲ್ಲಿ ಇಂಡಿಯಾ ಬಂದಿದ್ದೆ ಆದ್ರೆ ಹಳೆಯ ಪೆನ್ಷನ್ ಪದ್ಧತಿನ ಇಡೀ ಭಾರತದಲ್ಲಿ ತರ್ತೀವಿ ಅಂತ ಹೇಳಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಕಾಂಗ್ರೆಸ್ನವರು ಯಾವುದೇ ಒಂದು ಮಾತು ಕೊಟ್ಟರೆ ಅದು ಕರಾರುವಕ್ಕಾಗಿ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದು ಬಹಳ ಸಿಸ್ಟಮೆಟಿಕ್ ಆಗಿ ಟೀಚರ್ಸ್ ಕಾನ್ಸ್ಟಿಟ್ಯೂಯನ್ಸಿ ಚುನಾವಣೆ ಪ್ರಾರಂಭ ಆಗಿದೆ. ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ಬಿ ಡಿ ಶ್ರೀನಿವಾಸ್ ಅವರು ಕಳೆದ 6 ತಿಂಗಳಿಂದ ಪ್ರತಿಯೊಬ್ಬ ಶಿಕ್ಷಕನ ಜೊತೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಎಷ್ಟು ಜನ ಶಿಕ್ಷಕರಿದ್ದಾರೆ, ಎಷ್ಟು ತಾಲೂಕಿದ್ದಾರೆ, ಎಷ್ಟು ಎಂಎಲ್ಎ ಇದ್ದಾರೆ, ಅವ್ರು ಯಾರ್ಯಾರು ಪ್ರೈವೇಟ್ ಸ್ಕೂಲ್ ಇದ್ದಾರೆ, ಹೈಸ್ಕೂಲ್ ಇದ್ದಾರೆ, ಕಾಲೇಜಸ್ ಇದ್ದಾರೆ, ಇದನ್ನೆಲ್ಲ ಡೀಟೇಲ್ ಆಗಿ ಸ್ಟಡಿ ಮಾಡಿ ಇವತ್ತು ಚುನಾವಣೆಗೆ ಬಂದಿದ್ದಾರೆ. ದಯಮಾಡಿ ಒಬ್ಬ ಒಳ್ಳೆಯ ಯುವಕ ಶ್ರೀನಿವಾಸ್ ಅವರನ್ನು ನಾವು ಈ ಕ್ಷೇತ್ರದ ಎಂಎಲ್ಸಿ ಮಾಡಿಕೊಂಡಿದ್ದೇ. ಆದರೆ ನಿಜವಾಗ್ಲೂ ಕೂಡ ಈ 4 ವರ್ಷಗಳಾಗಿ ಇವೇನು ನಿಮ್ಮ ಸಮಸ್ಯೆ ಟೀಚರ್ಸ್ಗೆ ಅದಕ್ಕೆ ಅರ್ಧಕ್ಕಿಂತ ಜಾಸ್ತಿ ಬಗೆಹರಿಸ್ತದೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಯಾಕಂದ್ರೆ ನಮ್ಮ ಮುಖ್ಯಮಂತ್ರಿ ಅಂತ ಧಾರಾಳಿಗಳೇ ಎಲ್ಲಾ ಕೆಲಸವೂ ಮಾಡಿಕೊಡ್ತಾರೆ ಅಂತಕ್ಕಂಥ ಮಾತು ಹೇಳ್ತಾ ದಯಮಾಡಿ ಬಹಳ ಸುಳ್ಳು ಹೇಳ್ತಕ್ಕಂಥ ಬಿಜೆಪಿ ಅವರಿಗೆ ಬಹಳ ಜನ ಮನಸ್ಸೋದಿಲ್ಲ. ಸುಳ್ಳು ಬಿಟ್ಟ ಮೇಲೆ ಏನಿಲ್ಲ. ನಾನು ನೋಡಿದಾಗೆ ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಬಿಜೆಪಿಯ ನಾಯಕರು ಸಹ ಸೇರಿ ಇಲ್ಲಿಯ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥವ್ರು ಸೇರಿ ಬಲೆ ಬಾಯಿಬಿಟ್ಟರೆ ಸುಳ್ಳು ಯಾವ ಕ್ಷೇತ್ರದಲ್ಲಿ ತಗೊಂಡ್ರಿ ಪ್ರತಿದಿನ ತಗೊಂಡ್ರಿ ಈಗಾಗಲೇ ಪ್ರಧಾನಮಂತ್ರಿಗಳ ಸುಳ್ಳು ರಾಮ ಮಂದಿರ ನಾವು ಕಾಂಗ್ರೆಸ್ ಮುಂದೆ ಕೆಡುತ್ತಾರೆ ಗುಂಡಲ್ಲಿ ಕೊಡುತ್ತಾರೆ ಅಂತ ಹೇಳ್ತಾರೆ. ಇಂತಹ ಸುಳ್ಳುಗಾರನ್ನ ಈ ದೇಶ ಕಂಡಿದೆ ಅಂತಂದ್ರೆ ಪ್ರಧಾನಮಂತ್ರಿಯ ಹುದ್ದೆಗೆ ಅವಮಾನ ಆಗ್ತಕ್ಕಂತ ಸ್ಟೇಟ್ಮೆಂಟ್ ಎಲ್ಲ ನಮ್ಮ ದೇವರನ್ನ ನಮ್ಮ ರಾಮನ ದೇವಸ್ಥಾನವನ್ನ ಗುಂಡಲ್ಲಿ ಕೊಡ್ತಾರೆ ಕಾಂಗ್ರೆಸ್ ಗುಂಡೋದರ ಪದ್ಧತಿ ಅಲ್ಲ ಆದಿತ್ಯನಾಥಿಗೆ ಬಿಟ್ಟಿರ್ತಕ್ಕಂಥದ್ದಲ್ವ. ಎಲ್ಲಾ ಗುಂಡೋದರ ನಮ್ಮನ್ನ ಆತನೇ ಹೊಡಿತಾ ಇದ್ದಾರೆ ಮಹಾನುಭಾವ. ಕಾಂಗ್ರೆಸ್ ದೇಶ ಕಟ್ಟತಕ್ಕಂಥದ್ದು, ಕಾಂಗ್ರೆಸ್ ಬಡಗಲ್ಲ ಕಟ್ಟತಕ್ಕಂಥದ್ದು, ಕಾಂಗ್ರೆಸ್ ವಾಯ್ಸ್ ಇಲ್ಲದೆ ಇರ್ತಕ್ಕಂಥವ್ರಿಗೆ ವಾಯ್ಸ್ ಕೊಡ್ತಕ್ಕಂಥ ಕೆಲಸವನ್ನ ಕಳೆದ 45-70 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದೆ. ಆದ್ರೆ ಪ್ರಧಾನಮಂತ್ರಿ ಬಾಯಿನಲ್ಲಿ ಎಂತ ಸುಳ್ಳು ಎಣಿಸ್ತಾ ಇದ್ದಾರೆ ಅಂತಂದ್ರೆ ಹತಾಶ ಮನೋಭಾವನೆ ಇಡೀ ದೇಶದಲ್ಲಿ ಬೀಳಬೇಕಾದ್ರೆ ಹತಾಶ ಮನೋಭಾವನೆ ತಾಳಿಗಿಂತು ಹಿಂದೂಗಳ ತಾಳಿಗಿಂತು ಕೊಡ್ತಾರೆ ಯೋಚನೆ ಮಾಡ್ತಾ ಇದ್ರಿ. ಶಿಕ್ಷಕರಿಗೆ ಹೇಳ್ತಾ ಇದ್ರಿ ದಯಮಾಡಿ ಕಾಂಗ್ರೆಸ್ ಬಂದ ಈ ದೇಶದಲ್ಲಿ ಹಿಂದೂಗಳ ಮಹಿಳೆಯರ ತಾಳಿಯನ್ನು ಕಿತ್ತು ನಾವು ಬೇರೆ ಕೊಡ್ತೀವಿ. ಇದು ಪ್ರಧಾನಮಂತ್ರಿ ಹೇಳ್ತಕ್ಕಂಥ ಮಾತು. ನಾನಲ್ಲ ನೀವು ಕೂಡ ಪ್ರತಿದಿನ ಪೇಪರ್ ನಲ್ಲಿ ಓದ್ತಾ ಇದ್ರಿ. ನೆಂಡೆ ಹೇಳಿದರೆ ಶ್ರೀರಾಮನಗರ ಗುಂಡದಲ್ಲಿ ಕೊಡಿತಾರೆ. ಇಂಥ ಬಾಲಿಶ ಹೇಳಿಕೆಗಳನ್ನ ಕೊಡುವುದರ ಮುಖಾಂತರವಾಗಿ ಇಡೀ ಜನಗಳನ್ನ ಇಡೀ ಧರ್ಮವನ್ನ ಹಿಂದುತ್ವವನ್ನ ಬಳಿ ಬಳಸ್ಕೊಂಡು ಅವರು ರಾಜಕೀಯ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಇಲ್ಲ ಈ ದೇಶಕ್ಕೆ ನಾವೇನ್ ಮಾಡ್ವಿ, ಈ ದೇಶದ ದಲಿತರಿಗೆ ಏನ್ ಮಾಡ್ವಿ, ಈ ದೇಶದ ಬಡವರನ್ನು ಉದ್ದಾರ ಮಾಡ್ಲಿಕ್ಕೆ ಏನ್ ಮಾಡಿದ್ವಿ, ಈ ದೇಶದ ರೈತರನ್ನ ಏನ್ ಮಾಡಿದ್ವಿ, ಆ ರೈತರನ್ನ ಉಸಿರಾಡಲಿಕ್ಕೆ ನಾವೇನು ಮಾಡಬೇಕಾಗ್ತದೆ, ಈ ದೇಶದ ಯುವಕರಿಗೆ ಕೆಲಸ ಕೊಡ್ಲಿಕ್ಕೆ ಏನ್ ಮಾಡ್ತದೆ, ಈ ದೇಶದ ಮಹಿಳೆಯರಿಗೆ ಪರ್ಸೆಂಟೇಜ್ ಕೊಡ್ಲಿಕ್ಕೆ ಏನ್ ಮಾಡ್ಬೇಕಾಗ್ತದೆ, ಇಂಥ ಯಾವುದೂ ಕೂಡ ಪ್ರಣಾಳಿಕೆ ಎಲ್ಲಿ ತಂದಿಲ್ಲ ತರದಿಲ್ಲ. ಬರೀ ಧರ್ಮ ಪಕ್ಕದಲ್ಲಿರೋ ಪಾಕಿಸ್ತಾನ ಇಷ್ಟು ಬಿಟ್ರೆ ಬಿಜೆಪಿ ಯಾವುದೇ ಅಜೆಂಡಾ ಇಲ್ಲ ಅಂತಕ್ಕಂಥ ಮಾತನ್ನ ಬಹಳ ಸೂಕ್ಷ್ಮವಾಗಿ ಟೀಚರ್ಸ್ ಗಳಿಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ದೇಶದ ಒಂದು ರೂವಾಗಿರಲಿ ದಯಮಾಡಿ ದೇಶ ಬಹಳ ಚೆನ್ನಾಗಿ ಈಗ ರಾಹುಲ್ ಗಾಂಧಿ ಅವರು ಮತ್ತೆ ಖರ್ಗೆ ಸಾಹೇಬ್ ಅವರು ಇಬ್ರು ಸೇರಿ ದೇಶವನ್ನ ರಿಪೇರಿ ಮಾಡಲಿಕ್ಕೆ ಇವತ್ತು ಬಂದು ನಿಲ್ಲಿಸ್ತಾ ಇದ್ದಾರೆ. ನೀವು ಕೂಡ ಪ್ರತಿದಿನ ನೋಡ್ತಾ ಇದ್ರಿ ಈ ದೇಶದ ಮುಂದಿನ ಚುಕ್ಕಾಣಿ ಇರ್ತಕ್ಕಂಥ ಕೆಲಸವನ್ನ ನಿಜವಾಗ್ಲೂ ಕೂಡ ಪಟ್ಟಪತ್ರೆಯಿಂದ ಶಕ್ತಿಗಳಿಂದ ಕಿತ್ತಲಿಕ್ಕೆ ಪ್ರಯತ್ನ ಆಗ್ತದೆ. ನೀವು ಟೀಚರ್ಸ್ ಕೂಡ ನಿಮಗೊಂದು ಅವಕಾಶ ಬಂದಿದೆ ಇವತ್ತು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಟಿ ಕೆ ಶ್ರೀನಿವಾಸ್ ಅವರು ಗೆಲ್ಲಿಸಿದ್ದೆ ಆದ್ರೆ ನೀವು ಗೆಲ್ಲಿಸಿದ್ದೆ ಆದ್ರೆ ನಿಜವಾಗ್ಲೂ ಕೂಡ
ವೇದಿಕೆಯಲ್ಲಿ ಶ್ರೀನಿವಾಸ ಅವರು ಏನು ನಿಮಗೆ ಮಾತು ಕೊಟ್ಟರು ಅದಕ್ಕೆ ನಾವೆಲ್ಲ ನಮ್ಮ ಶಾಸಕರು ಸಚಿವರು ಎಲ್ಲ ಸಮೇತವಾಗಿ ನಿಮ್ಮ ಜೊತೆಗಿರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ದಯಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಿ